ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ, ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ರಿಕೋಟೆ ತಾಲೂಕಿನ ಎನ್ಬೆಳ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಸೀಗೂರು ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಸೀಗೂರು ಹಾಡಿಯ ಪ್ರಸ್ತುತ ಸ್ಥಿತಿಗತಿ, ಇಲ್ಲಿನ ಗಿರಿಜನರ ಜೀವನ ಶೈಲಿ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇಲ್ಲಿನ ಗಿರಿಜನರ ಜೀವನ ಶೈಲಿಯಲ್ಲಿ ಆಗಿರುವಂಥ ಬದಲಾವಣೆಗಳಾಗಿರ್ಬೋದು, ಅರಣ್ಯದಲ್ಲಿ ಇವರು ನಡೆಸಿದಂಥ ಜೀವನ ಆಗಿರ್ಬೋದು, ಪ್ರಸ್ತುತ ಹಾಡಿನಲ್ಲಿ ಯಾವ ರೀತಿಯಲ್ಲಿ ಇವರು ಜೀವನವನ್ನು ನಡೆಸ್ತಾ ಇದ್ದಾರೆ, ಯಾವ ರೀತಿಯಾದ ಸೌಲಭ್ಯಗಳಿಂದ ಹಾಗೂ ಯಾವ ರೀತಿಯ ಹಕ್ಕುಗಳಿಂದ ಇನ್ನೂ ವಂಚಿತರಾಗಿದ್ದಾರೆ, ಈ ಹಕ್ಕುಗಳನ್ನು ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನೂ ಯಾವ ರೀತಿಯಲ್ಲಿ ನಿರಂತರವಾದ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಅರಣ್ಯದಲ್ಲಿ ನಡೆಸಿದಂಥ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಇಂದಿಗೂ ಹಾಡಿಯೊಳಗಡೆ ಯಾವ ರೀತಿಯೆಲ್ಲ ನಡೆಸ್ತಾ ಇದ್ದಾರೆ, ಈ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೂ ವರ್ಗಾಯಿಸುವಂಥ ಕೆಲಸವನ್ನು ಯಾವ ರೀತಿಯೆಲ್ಲ ಮಾಡ್ತಾ ಇದ್ದಾರೆ, ಒಟ್ಟಾರೆಯಾಗಿ ಸೀಗೂರು ಹಾಡಿಯ ಸಂಪೂರ್ಣ ಚಿತ್ರಣ ಮತ್ತು ಇಲ್ಲಿನ ಗಿರಿಜನರ ಅಭಿವೃದ್ಧಿಯ ಕುರಿತು ತಮ್ಮ ಅನುಭವದೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಚ್ರಿಕೋಟೆ ತಾಲೂಕಿನ ಸೀಗೂರು ಹಾಡಿಯ ಹಿರಿಯ ನಿವಾಸಿಗರಾದಂಥ ಶ್ರೀಮತಿ ಪುಟ್ಟಮ್ಮ ಅವರು, ಮತ್ತೋರ್ವರು ಯುವ ಮುಖಂಡರಾದಂಥ ಶ್ರೀಯುತ ಪ್ರಕಾಶ್ ಅವರು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಪುಟ್ಟಮ್ಮವರೇ, ತಾವು ಎಷ್ಟು ವರ್ಷಗಳಿಂದ ಈ ಸೀಗೂರು ಹಾಡಿನಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀರಾ, ಹೇಗಿದೆ ಜೀವನ ಪ್ರಸ್ತುತ ನಿಮ್ಮ ಹಾಡಿನಲ್ಲಿ? ಅಂತಂದ್ರೆ ಸುಮಾರು ನಮಗೆ ತಿಳಿದ ಮಟ್ಟಿಗೆ 50 ವರ್ಷದಿಂದ ಕೂಡ ಇಲ್ಲಿ ವಾಸವಾಗಿ ಇದೆ ಜನಗಳ ಸೀಗೂರು ಹಾಡಿಯಲ್ಲಿ. ಆದರೆ ಸರ್, ನಾವು ಫಸ್ಟ್ ಕಾಡಲ್ಲೇ ಇದ್ದಿದ್ದು, ಆ ಕಾಡಲ್ಲಿ ಜಮೀನು ಕೊಡೋದಕ್ಕೋಸ್ಕರ ಅಲ್ಲಿ ಜಮೀನು ಮಾಡ್ತಾ ಇದ್ದೋ, ಅಲ್ಲಿಂದ ಫಾರೆಸ್ಟ್ನವರು ಎಬ್ಬರಿಸಿ ನಮ್ಮನ್ನ ಈ ಕಡೆ ಹೊರಗಡೆ ತಳ್ಳಿದ್ರು. ಅಲ್ಲಿ ಸೀಗೂರು ಹಾಡಿ ಅನ್ನೋದ್ರಲ್ಲಿ ಸುಮಾರು ಒಂದು 10 ಒಕ್ಕಲು ಇದ್ರೆ ಅಡಬೂರಲ್ಲಿ ಅಷ್ಟೇ ಇದ್ದಿದ್ದು. ಈವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದರೆ 110 ಕುಟುಂಬಗಳು ಆಗಿದ್ದೀವಿ. ಆವಾಗ ನಮ್ಮನ್ನ ಅಲ್ಲಿಂದನೂ ಜಮೀನು ಮಾಡ್ತಾ ಇದ್ದಾಗೆ ಹೊರಗಡೆ ತಳೆದ್ರಲ್ವ, ಎಲ್ಲರೂ ಬಂದು ಈ ಕಡೆಯೇ ಸೇರ್ಕೊಂಡು ಆವಾಗ ಒಂದು 30-40 ಕುಟುಂಬಗಳು ಆಗಿದ್ದ. ಅಷ್ಟರಿಂದನೂ ಈಗ ಹೆಚ್ಚಿಗೆ ಇಷ್ಟು 110 ಕುಟುಂಬ ಆಗೋದ್ರಿಂದ ತುಂಬ ಅಂದರೆ ಮನೆಗಳಿಗೆ ಮನೆ ವಾಸ ಮಾಡೋದಕ್ಕೆ ಮನೆಗಳಿಗೆ ತುಂಬ ತೊಂದರೆ. ಒಂದೊಂದು ಮನೆಯಲ್ಲಿ 3-4 ಒಕ್ಕಲು ಹಿಂಗೆ ಇದ್ದೀವಿ. ಯಾಕೆ ಮನೆ ಕಟ್ಟೋದಕ್ಕೆ ಸೈಟ್ಗಳೇ ಇರಲ್ಲ, ಅದಕ್ಕಾಗಿ ಆ ರೀತಿ ಇದ್ದೀವಿ. ತುಂಬ ಹಿಂಸೆಯಲ್ಲಿ ಇಟ್ರೆಯಲ್ಲಿ ಸೈಟ್ ಇಲ್ಲದೇನೆ ತೊಂದರೆಯಲ್ಲಿ ಇದ್ದೀವಿ ಆ ರೀತಿಯಲ್ಲಿ. ನಿಮ್ಮ ಈ ಸೀಗೂರು ಹಾಡಿಯಲ್ಲಿ ವಾಸವಾಗಿರೋ ಗಿರಿಜನರು ಇಲ್ಲಿ ಪುನರ್ಸೇತ ಆಗೋಕ್ಕೂ ಮುಂಚೆ ಯಾವ ಅರಣ್ಯದಲ್ಲಿ ಜೀವನ ನಡೆಸ್ತಾ ಇದ್ರಿ? ಹೇಗಿತ್ತು ಅಲ್ಲಿನ ಜೀವನ ಅರಣ್ಯದಲ್ಲಿ? ಅಲ್ಲ, ಅರಣ್ಯದಲ್ಲಿ ಅಲ್ಲಿ ಚೆನ್ನಾಗಿತ್ತು ಸರ. ಆದರೆ ಕಾಕನ ಕೊಟ್ಟರೆ ಕಾಡು ಒಳಗಡೆ ಇದ್ದಿದ್ದು. ಅಲ್ಲಿಂದ ಹಿಂಗೆ ಮೊದಲೆಲ್ಲ ಅಷ್ಟು ಉಪಹಾರ ಜಾಸ್ತಿ ಹೆಚ್ಚು ಏನೋ ರೀತಿಯಲ್ಲಿ ಇಲ್ಲ. ಆದರೆ ಎಲ್ಲ ಕಾಳು ಪದಾರ್ಥಗಳಿದೆ, ಹಿಂಗೆ ಗೆಡ್ಡೆ ಗೆಣಸು, ನಾರ ಗೆಣಸು, ಸೊಪ್ಪು, ಕರಳೆ ಇಂಥವೆಲ್ಲ ಜೇನುತುಪ್ಪ ಇದರಲ್ಲಿ ಜೀವನ ಮಾಡ್ತಾ ಇದ್ದರು ಆವಾಗ. ಇವಾಗೆಲ್ಲ ಹೊರಗೆ ಬಂದ ಮೇಲೆ ಅದೆಲ್ಲ ನಮ್ಮ ಫಾರೆಸ್ಟ್ನವರು ಅರಣ್ಯದವರು ಎಲ್ಲ ದೂರ ಮಾಡಿದ್ರು. ಹೆಚ್ಚಿನ ರೀತಿಯಲ್ಲಿ ಅದೆಲ್ಲ ಬಳಸೋಕ್ಕೆ ಇಲ್ಲ, ಕೊಡ್ತಾ ಇಲ್ಲ, ಹಿಂಸೆ ತೊಂದರೆಯಿಂದ ಇದ್ದೀವಿ. ದಿನಾಚರಿ ಹೇಗಿರ್ತಿತ್ತು ಕಾಡಲ್ಲಿ ಬೆಳಿಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗ ತನಕ ತಮ್ಮ ಜೀವನ? ಇನ್ನು ಆಗುವಾಗ ಚೆನ್ನಾಗಿರ್ತಿತ್ತು. ಆದರೆ ಅಷ್ಟು ರೋಗ ಅದು ಇದೆ ಅಂತ ಅಷ್ಟೇ ಅಷ್ಟು ಇರಲಿಲ್ಲ, ಚೆನ್ನಾಗಿರ್ತಿತ್ತು ಆರೋಗ್ಯ ಎಲ್ಲ. ಇವಾಗ ಅಂತಂದರೆ ಈಗ ಈ ಕಡೆ ಬಂದಮೇಲಿಂದ ಅದೆಲ್ಲ ಕಡಿಮೆ ಆಯ್ತಲ್ವ, ಗಡ್ಡೆ ಅನಿಸ್ತಾ ಇಲ್ಲ. ದೂರ ಆದಮೇಲೆ ತುಂಬ ಕಾಯಿಲೆ ಕಷ್ಟಗಳು ತುಂಬ ಜಬಾರಿ ಜೋರು, ಹೆಚ್ಚಿನ ರೀತಿಯಲ್ಲಿ ಕಾಯಿಲೆ ರೋಗಗಳು ಬರ್ತಾ ಇರ್ತವೆ. ಕಾಡಿನಲ್ಲಿದ್ದಾಗ ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರಿ? ಕೃಷಿ ಮಾಡ್ತಾ ಇದ್ರೆ, ಏನಾದರೂ ಬೆಳೆ ಬೆಳೆಯೋದನ್ನೇನಾದರೂ ಮಾಡ್ತಾ ಇದ್ರೆ ಕಾಡಲ್ಲಿದ್ದಾಗ? ಕಾಡಲ್ಲಿದ್ದಾಗ ಅಂತೇ ಅಷ್ಟೇನು ಹೆಚ್ಚಿಗೆ ಇಲ್ಲ ಸ, ಮಾಮೂಲಿ ಹೆಚ್ಚಿಗೆ ಇದೆ ಕೆಲಸ.
ಆದರೆ ಸ್ವಲ್ಪ ಅಲ್ಪ ಆರಂಭಗಳು ತರಕಾರಿ ಅವು ಸ್ವಲ್ಪ ಮಾಡ್ಕೊತಿದ್ದ ಅಷ್ಟೇ, ಇನ್ನು ಹೆಚ್ಚಿನ ರೀತಿಯಲ್ಲಿ ಆರಂಭ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಪಾರೇಷನ್ ಅವಾಗಲೂ. ಅಲ್ಲಿ ವಾಸ ಇರೋದೇ ಭಾರಿ ತೊಂದರೆಯಲ್ಲಿ ಇರ್ತಾ ಇದ್ದೆ. ಈ ಕಾಡಲ್ಲಿ ದವಸ ಧಾನ್ಯಗಳು ಭತ್ತ ಗಿತ್ತ ರಾಗಿ ಗೀಗಿ ಎಲ್ಲ ಬೆಳೀತಿದ್ದಂಥ ಸಂದರ್ಭದಲ್ಲಿ ಅದನ್ನು ಆಹಾರವಾಗಿ ತಾವು ಮಾಡ್ಕೊಂಡು ಜೀವನವನ್ನು ನಡೆಸ್ತಾ ಇದ್ರಿ. ಬೆಳೆದಂಥ ಬೆಳೆಗಳನ್ನು ಕಟಾವು ಮಾಡೋದಾಗಿರ್ಬೋದು, ಅದನ್ನು ಭತ್ತ ಬೆಳೆದಾಗ ಅದನ್ನು ಅಕ್ಕಿ ಮಾಡೋದಾಗಿರ್ಬೋದು, ಇದನ್ನು ಯಾವ ರೀತಿಯೆಲ್ಲ ತಾವು ಮಾಡ್ಕೊತಾ ಇದ್ರಿ ಮನೆಯಲ್ಲಿ ಮಹಿಳೆಯರು? ಮನೆಯಲ್ಲಿ ಭತ್ತ ಅಂತಂದ್ರೆ ಆಗ ಅಂದರೆ ಮಿಲ್ಲು ಅದು ಇದೆ ಆಳು ಮಳೆ ಏನಿಲ್ಲಲ್ಲ ಸಾ. ಹೌದು, ಭತ್ತ ಎಲ್ಲ ಒಳ್ಳು ರೀತಿ ನೆಲದಲ್ಲೇ ಒಂದು ಗುಂಡಿ ತೊಡ್ಬಿಟ್ಟು ಅದರಲ್ಲಿ ಮರದ ಇದರಲ್ಲೇ ಕುಟ್ಟಿ ಮಾಡಿ ಅಕ್ಕಿ ಮಾಡ್ಕೊತಿದ. ಆಗ ಅದನ್ನ ರಾಗಿ ಎಲ್ಲ ಹಿಂಗೆ ಒಣಕ್ಕಿ ತೆನೆ ಇದು ಮಾಡಿ ಕುಯ್ದು ಒಣಕ್ಕಿ ಬಡ್ದು ಬಾಟಿ ರಾಗಿ ಮಾಡ್ಕೊತಿದ. ಆವಾಗೆಲ್ಲ ಆ ರೀತಿಯಲ್ಲಿ ಜೀವನ ಮಾಡಿದ್ರು. ಕಾಳುಗಳೆಲ್ಲ ಹಿಂಗೆ ಸ್ವಲ್ಪ ಅಲ್ಪ ನೆಟ್ಕೊಂಡ್ರೆ ಅದು ಕಾಳು ಅಲ್ಲದೆ ಇದ್ರೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಕರಳೆ ಸೊಪ್ಪು ಜಾಸ್ತಿ. ಮೆಣಸಿನಕಾಯಿ ಮಾಮೂಲಿ ಕಾಡಿನಲ್ಲಿ ಇರೋಂಥ ಮೆಣಸಿನಕಾಯಿ ಅದೇ ಉರಿ ಮೆಣಸಿನಕಾಯಿ ಅಂತೀವಿ ಅದನ್ನ ನಾವು ಕಾಸಿ ಮೆಣಸಿನಕಾಯಿ ಅವೆಲ್ಲ ಜೀವನ ಮಾಡ್ತಾ ಇವಾಗ ಅದೆಲ್ಲ ತಕೊಳಕ್ಕೆ ಬಿಡ್ತಾ ಇಲ್ಲ. ಹೆಚ್ಚಿನದಾಗಿ ಯಾವ ರೀತಿ ಆಹಾರ ಪದ್ಧತಿ ಅನುಸರಿಸ್ತಾ ಇದ್ರಿ? ಗೆಡ್ಡೆ ಗೆಣಸುಗಳನ್ನ ಹೆಚ್ಚಿಗೆ ಬಳಸ್ತೀವಿ. ಅದೇ ತುಪ್ಪ ಅದೆಲ್ಲ ಸಿಗುತ್ತಲ್ಲ, ತುಪ್ಪದಿಂದ ಜೀವನ ಸಾಗಿಸ್ತಾ ಇದ್ರು. ಕಾಡಿಂದ ಒಳಗಡೆ ಕಾಡಿನ ಒಳಗಡೆನೆ ಇರಬೇಕಾದ್ರೆ ಈ ಊರಿನ ಸಂಪರ್ಕ ಹೆಚ್ಚಿಗೆ ಇರಲಿಲ್ಲ. ಊರಿನ ಸಂಪರ್ಕ ಹೆಚ್ಚಿಗೆ ಇಲ್ಲದೇನೆ ಕಾಡಿನ ಒಳಗಡೆನೆ ಜೀವನ ಸಾಗಿಸ್ತಾ ಇದ್ದಿದ್ದು. ಗೆಡ್ಡೆ ಗೆಣಸು ದಿನಕ್ಕೆ ಎಷ್ಟು ಬೇಕಷ್ಟು ಗೆಡ್ಡೆ ಗೆಣಸು ತರೋದು, ಅದರಲ್ಲಿ ಒಂದು ದಿನ ಕಳೆಯೋದು, ಮತ್ತೆ ನಾಳೆ ದಿವಸ ಹೋಗೋದು, ಎಷ್ಟು ಗೆಡ್ಡೆ ಗೆಣಸು ಬೇಕು ತಂದ್ಕೊಳ್ಳೋದು, ಅವತ್ತೊಂದು ಊಟ ಉಪಚಾರಗಳನ್ನ ಅವತ್ತಿಗೆ ಮುಗಿಸ್ತಾ ಇದ್ರು. ಆ ಥರ ಜೀವನ ನಡೆಸ್ತಾ ಇದ್ದೆ. ನಾಳೆಗೆ ಬೇಕು ನಾಳಿದ್ದು ಬೇಕು ಅಂತ ಹೆಚ್ಚೆಚ್ಚು ತಂದು ಇದು ಮಾಡ್ತಿರ್ಲಿಲ್ಲ, ಮುಂದಾಲೋಚನೆ ಇರಲಿಲ್ಲ. ಅವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ತಾ ಇದ್ರು. ಈಗ ಅದೇ ರೀತಿ ಆಹಾರಕ್ಕೇನು ತೊಂದರೆ ಇರಲಿಲ್ಲ ಕಾಡಲ್ಲಿದ್ದಾಗ, ಅವತ್ತಿನ ಊಟ ಅವತ್ತಿಗೆ ಸಿಗ್ತಾ ಇತ್ತು, ಅದನ್ನು ತಗೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಈಗ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರಂಥ ಸಂದರ್ಭದಲ್ಲಿ, ಹುಷಾರು ತಪ್ಪು ಜ್ವರ ಆಗಿರ ಏನಾದರೂ ಬಂತು ಅಂತ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗೆ ತಾವೇ ಮನೆಯಲ್ಲಿ ಔಷಧಿ ಮಾಡೋದಾಗಿರ್ಬೋದು, ಕಾಡ ಔಷಧಿ ತಂದು ಅವಕ್ಕೆ ಕೊಟ್ಟು ವಾಸಿ ಮಾಡ್ಕೊತಾ ಇದ್ರಿ, ಯಾವ್ಯಾವ ಹುಷಾರು ತಪ್ಪಿದಾಗ ಯಾವ್ಯಾವ ರೀತಿ ಔಷಧಿ ಮಾಡ್ಕೊತಾ ಇದ್ರಿ ಮನೇಲಿ? ತಲೆ ನೋವಿಗೆ ಮತ್ತೆ ಬೇದೆ ಆಗೋದಕ್ಕೆ ಹಿಂಗೆ ಏನಾದ್ರು ಜ್ವರ ಸಳಿ ಬಂದರೆ ಅದಕ್ಕೆಲ್ಲ ಮರದ ಸಕ್ಕೆ ಅವುಗಳ ಬೇರುಗಳದು ಅದಕ್ಕೆ ಒಂದೊಂದು ಹೆಸರಿರ್ತವೆ ಇಂತಿಂತೆ ಪದಾರ್ಥಗಳನ್ನೋದು, ಅದರಲ್ಲಿ ಬೇರು ಸೆಕೆಗಳದೇ ನಾವು ತಂದು ಮೈಗೆಲ್ಲ ಉಜ್ಜಿ ತಲೆಗೂ ಅಷ್ಟೇ ಹಂಗೆಲ್ಲ ಉಜ್ಜಿ ಅರತು ಉಜ್ಜಿ ಕುಡಿಯಂತೆ ಬೇರುಗಳಿದ್ದರೆ ಅದು ಅದನ್ನ ಕುಡಿಯಂತೆ ಮಾಡಿ ಮಾಡ್ತಾಯಿದ್ರು. ಈಗ ಅವೆಲ್ಲ ನಡೆಯಲ್ಲ. ಈಗ ಏನಿದ್ರು ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಬಿಟ್ಟರೆ ಯಾವುದು ಅವೆಲ್ಲ ನಡೆಯಲ್ಲ. ನಡೆಯೋದು ಹೋಗ್ಲಾಗ ಈಗ ಕಾಡು ಒಳಗಡೆ ಅಂತ ಪದಾರ್ಥ ತರೋದಕ್ಕೆ ಕಾಡು ಒಳಗಡೆನೆ ಬಿಡ್ತಾ ಇಲ್ಲ ಅಲ್ಲ ಸರ್, ಅದರಿಂದ ಈಗ ಹಾಸ್ಪಿಟ್ಲ್ ಸೌದೆ ತರೋದಕ್ಕೂ ಹಿಂಸೆನೆ. ಗಂಡಸರಂತೂ ಹೋಗೋದಕ್ಕೆ ಆಗೋದಿಲ್ಲ ಸೌದೆ ತರಕ್ಕೆ, ಈ ತುಪ್ಪ ಅದಕ್ಕೆ ಕಿರು ಉತ್ಪನ್ನಗಳನ್ನ ತರೋದಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಷ್ಟನೇ. ಮತ್ತು ಈಗ ಕಾಡು ಅಷ್ಟು ಅಭ್ಯಾಸನೂ ಇಲ್ಲ. ಈಗ ಒಳಗಡೆ ನಮಗೂ ಕಾಡಿನ ಒಳಗಡೆ ಹೋಗೋದಕ್ಕೇ ಭಯ, ಯಾಕಂದರೆ ಈಗ ಕಾಡು ಆ ಥರ ಬೆಳೆದು ಕೂತಿದೆ. ಈಗ ಮುಂಚೆ ಈ ಕಾಡಿನ ಜನ ಎಲ್ಲರೂ ನಮ್ಮ ಗಿರಿಜನ ಒಳಗಡೆ ಇರಬೇಕಾದ್ರೆ ಭಯ ಇರಲಿಲ್ಲ, ಇವಾಗ ಸ್ವಲ್ಪ ಈಚೆ ಬಂದಿದ್ದು ತುಂಬಾ ತೊಂದರೆ. ಈಗ ಒಳಗಡೆ ಹೋಗಕ್ಕೆ ನಮಗೆ ಭಯ. ಈಗ ಅಂದ್ರೆ ಕಾಡು ಮತ್ತೆ ತಮ್ಮನ ನಡುವಿನ ಸಂಬಂಧ ದೂರ ಆಗ್ಬಿಟ್ಟಿದೆ, ಸುಮಾರು ವರ್ಷಗಳು ಕಳೆದ್ಬಿಟ್ಟಿದೆ. ತಾವು 20 ಕುಟುಂಬ ಬಂದು ಇಲ್ಲಿಗೆ ಮುಣಸತಿ ಅದಂತ ಹೇಳಿದ್ರಿ, ಆಗ ಅಲ್ಲಿಂದ ಇಲ್ಲಿಗೆ ಬಂದಾಗ ಎಷ್ಟೆಲ್ಲ ಸಮಸ್ಯೆಗಳಾಯ್ತು ತಮಗೆ? ನಮ್ಗೆ ಯಾವ ಸವಲತ್ತು ನಮ್ಗೆ ಇಲ್ಲ, ನಾವನ್ನ ಕೇಳ್ತೀವಿ ಸಮಸ್ಯೆ ಬರ್ತಾರೆ, ಇನ್ನೊಬ್ರು ಬರ್ತಾರೆ ಆಯ್ತು ಕಣಯ್ಯ ಅಂತ ಹೇಳ್ತಾರೆ. ಜೀವನ ಮಾಡಕ್ಕಾದ್ರೆ ನಮ್ಗ ಭಾರಿ ಕಿರುಕುಳ ಬರ್ಬೇಕಾದ್ರೆ ಕಾರಣ ಈಗ ಮನೆಗಳು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇದರಿಂದ ಮನೆಗಳು ಮಾಡ್ತಾ ಇದ್ರು. ಅದು ಕೆಲವರಿಗೆ ಆಗಿದೆ ಮನೆ, ಇನ್ನು ಕೆಲವರಿಗೆ ಮನೆ ಆಗಿರಲಿಲ್ಲ. ಈಗ ಮನೆ ಆಸೆಗೋಸ್ಕರ ಕೆಲವರು ಇಲ್ಲೇ ಪಕ್ಕದಲ್ಲೇ ಕಾಡು ಒಳಗಡೆನೆ ಚಿಕ್ಕ ಚಿಕ್ಕದಾಗಿ ಶೆಡ್ಗಳು ಕಟ್ಕೊಂಡು ಜೀವನ ಮಾಡ್ತಾಯಿದ್ರು. ಒಂದಿಷ್ಟಿಷ್ಟಾಗಲ್ಲ ಕೆತ್ತನೆ ಮಾಡಿಕೊಂಡು ರಾಗಿ ಬೆಳೆಯೋದು ಏನೋ ಒಂದು ಕೃಷಿ ಮಾಡಿಕೊಂಡು ಒಳಗಡೆ ಇದ್ದರು. ಅದು ಪ್ರಾಣಿಗಳು ಆನೆಗಳೆಲ್ಲ ಅರ್ಧ ತಿಂದು ಮಿಕ್ಕಿದ್ದನ್ನ ನಾವು ಕಾಡು ಒಳಗಡೆ ನಾವು ಜೀವನ ಮಾಡ್ಕೋತಾ ಇದ್ದಿದ್ದು. ಅದು ಬಿಟ್ಟರೆ ಇಲ್ಲಿ ಮನೆ ಕೊಡ್ತೀನಂತ ಆಸೆ ಹುಟ್ಟಿಸಿ ಈಚೆ ಒಂದೊಂದು ಮನೆ ಕೊಟ್ಟರು,
ಕೆಲವ್ರಿಗೆ ಮನೆ ಸಿಕ್ತು, ಇನ್ನು ಕೆಲವರು ಅದರಲ್ಲೇ ಬಂದು ಒಂದೊಂದು ಮನೆಯಲ್ಲಿ ಎರಡು ಕುಟುಂಬ ಮೂರು ಕುಟುಂಬ ಹಿಂಗೆ ಒಂದು ಮನೆಯಲ್ಲಿ ಹೆಚ್ಚಿಗೆ ಐದು ಕುಟುಂಬಕ್ಕಿಂತ ಹೆಚ್ಚಿನ ಜನ, ಅದೇ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಅವ್ರಿಗೆ ಮಕ್ಕಳೆಷ್ಟು ಇರ್ತಾರೆ, ಒಂದು ಮನೆ ಸಿಕ್ತು ಅಂದರೆ ಅದರಲ್ಲಿ ಅಷ್ಟು ಕುಟುಂಬನೂ ಬಂದು ಜೀವನ ಮಾಡೋಕ್ಕೆ ಶುರು ಮಾಡ್ತು. ಹಂಗಾಗಿ ಈಗ ಈಚೆ ಬಂದಮೇಲೆ ಫಾರೆಸ್ಟ್ನವರು ಇನ್ನು ಒಳಗಡೆ ಬಿಡೋದಿಲ್ಲ ಅಂತೇಳಿ ತಡೆ ಮಾಡಿದ್ರು. ಈಚೆ ಬಂದಿದ್ದೀರಾ, ಇನ್ನು ಈಚೆನೇ ಇರಬೇಕು ಅಂತೇಳ್ಬಿಟ್ಟು ಟ್ರಂಚ್ ಎಲ್ಲ ತೋಡಿ ಇದು ಮಾಡಿದ್ರು, ಬೇಲಿ ಎಲ್ಲ ಹಾಕಿದ್ರು. ಈಗ ಈಚೆ ಬಂದಮೇಲೆ ಈಗ ಒಂದು ಹೆಚ್ಚಿನ ಮನೆ ಸ್ವಲ್ಪ ಬಂದಿರೋದ್ರಿಂದ ಮನೆಗಳು ಈಗೀಗ ಒಂದು 40-50 ಮನೆಗಳು ಬಂದಿವೆ. ಸ್ವಲ್ಪ ಕುಟುಂಬಗಳು ಒಂದು ಮನೆಗೆ ಕಮ್ಮಿ ಆಗಕ್ಕೆ ಶುರುವಾಯಿತು. ಕಮ್ಮಿ ಅಂದರೆ ಈಗ ಒಂದು ಮನೇಲಿ 5 ಕುಟುಂಬ 6 ಕುಟುಂಬ ಎಲ್ಲ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಯಿತು. ಹಂಗೆ ಸ್ವಲ್ಪ ಮನೆಗಳು ಹೆಚ್ಚಿಗೆ ಬೇಕು, ಮತ್ತು ಇಲ್ಲಿ ಜಾಗನೂ ಇಲ್ಲ. ಈಗ ಮುಂಚೆ ಎಷ್ಟಿತ್ತು ಅಷ್ಟೇ ಆಗಲದಲ್ಲೇ ಈಗ ಮನೆ ಕಟ್ಕೊಂಡು ಇರೋದ್ರಿಂದ ಮನೆ ಕಟ್ಟೋಕ್ಕೆ ಈಗ ಜಾಗ ಇಲ್ಲ. ಒಳಗಡೆ ಹೋಗೋಕ್ಕೂ ಜಾಗ ಕೊಡ್ತಾ ಇಲ್ಲ ಫಾರೆಸ್ಟ್ನವರು. ಈಗ ಇರೋಷ್ಟು ಜಾಗದಲ್ಲೇ ಮಕ್ಕಳು ಹೆಚ್ಚಾಗಿರೋದ್ರಿಂದ ಕುಟುಂಬಗಳು ಹೆಚ್ಚಾಗಿದೆ. ಈ ಮನೆ ಕಟ್ಟೋಕ್ಕೆ ಈಗ ಜಾಗ ಇಲ್ಲ. ಈಗ ಎಷ್ಟು ಕುಟುಂಬ ತಮ್ಮ ಸೀಗರಾಡಿನಲ್ಲಿ ಜೀವನ ನಡೆಸ್ತಾರೆ? ಈಗ 110 ಕುಟುಂಬ ಆಗಿದೆ. ಈಗ 110 ಕುಟುಂಬನೂ ಸಂಪೂರ್ಣ ಯಾವ ಜನಾಂಗಕ್ಕೆ ಸೇರಿದ್ದು? ಎಲ್ಲ ಜೇನು ಕುರುಬ ಜನಾಂಗನೆ. ಅಂದ್ರೆ ತಮ್ಮನ ಇಲ್ಲಿ ಪುನಸತಿ ಮಾಡಿದಂತ ಸಂದರ್ಭದಲ್ಲಿ ಜಾಗ ಕೊಟ್ಟಿದ್ದು ಕೇವಲ 20 ಕುಟುಂಬಕ್ಕೆ ಮಾತ್ರ. ಅದೇ 20 ಕುಟುಂಬದ ಜಾಗದಲ್ಲಿ ಈಗ 110 ಕುಟುಂಬ ಜೀವನ ಮಾಡ್ತಾ ಇದ್ದಾರೆ. ಈಗ ಅಷ್ಟೇ ಚಿಕ್ಕ ಜಾಗದಲ್ಲಿ 110 ಕುಟುಂಬ ಜೀವನ ಮಾಡಷ್ಟು ಕುಟುಂಬಗಳು ಬೆಳೆದಿದೆ. ಬೆಳೆದಿದೆ, ಜಾಗ ತುಂಬಾ ಚಿಕ್ಕದಾಗಿದೆ. ಫಸ್ಟ್ ಜಮೀನು ಇದ್ದಿದ್ದು ಈಗ ಸರ್ಕಾರ ಆವಾಗ ಅಷ್ಟೇ ಜನಗಳು ಇದ್ದಿದ್ದು ಹಳಬೂರು ಕಾಲಲ್ಲಿ. ಅದರಲ್ಲಿ 16 ಸೀಟಿಗೆ 3 ಎಕರೆ ಜಮೀನು ಅನ್ನೋದು ಮಾಡಿಕೊಟ್ಟಿದ್ರು ಅಷ್ಟೇ ಜನಕ್ಕೆ ಇರೋದು. ಅದು ಕೂಡ ಈಗ ಅಂತಂದರೆ ಮೊದಲನೇ ಕಾಲದಲ್ಲಿ ಸರ್ ಈಗ ಅದರಲ್ಲಿ ಅಷ್ಟು ಇದ್ದು ಆ ಜಮೀನವ್ರಿಗೂ ಕೂಡ ಅಷ್ಟನೇ ಸ್ವಿಯಿಂದನೂ ಮೊದಲು ತಾತ ಮುತ್ತರ ಕಾಲದಿಂದನೂ ಕೂಡ ಇದ್ದು ಆ ಜಮೀನು ಈಗ ಖಾತೆಗಳು ಸೈನ್ಸ್ ಆಗದೇನೆ ಯಾವುದು ಸೌಲಭ್ಯ ಪಡ್ಕೊಳ್ಳೋಕೆ ಆಯ್ತಾ ಇಲ್ಲ. ಆವಾಗಂತಂದ್ರೆ ಖಾತೆ ಸೈನ್ಸ್ ಮಾಡಬೇಕಂತಿಲ್ಲ. ಮೊದಲು ದತ್ತು ಸರ್ಟಿಫಿಕೇಟ್ ಇರಲಿಲ್ಲ. ಇತ್ತೀಚೆಗೆ ಸರ್ಕಾರ ದತ್ತು ಸರ್ಟಿಫಿಕೇಟ್ ಮಾಡಿದ್ರು. ಅಲ್ಲಿಂದ ಈಗ ದತ್ತು ಸರ್ಟಿಫಿಕೇಟ್ ಇಲ್ಲದೆ ಈಗ ಅದು ಮಾಡಿಸ್ಕೊಳ್ಳೋಕೆ ನಮ್ಮವ್ರ ಕೈಲಿ ಆಯ್ತಾ ಇಲ್ಲ. ಅದು ಯಾವ ರೀತಿ ಮಾಡಿಸ್ಬೇಕು ಅನ್ನೋದೇ ಗೊತ್ತೂ ಇಲ್ಲ. ಈಗ ದುಡ್ಡು ಯೋಚನೆ ದುಡ್ಡು ಬೇಕಾ ರೀತಿಲಿ ಅದು ಮಾಡಿಸ್ಕೊಳಕ್ ಆಯ್ತಾ ಇಲ್ಲ. ದತ್ತು ಸೆಟಪ್ ಇಲ್ಲದೆ ಇಲ್ಲದೇನೆ ಜಮೀನು ಖಾತೆಗಳು ಸೈನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಆ ರೀತಿ ಇಲ್ಲದೆ ಮುಂದೆ ಸರ್ಕಾರ ಸೌಲಭ್ಯ ತಗೊಳ್ಳೋಕ್ಕೂ ಆಯ್ತಾ ಇಲ್ಲ. ಆ ರೀತಿಲಿ ಇದೆ ಅದು. ಅಂದ್ರೆ ಆರಂಭದ ದಿನಗಳಲ್ಲಿ ಏನು 20 ಕುಟುಂಬ ಇಲ್ಲಿ ಪ್ರೊಸೆಸ್ ಆಯ್ತು, ಆದ್ರೆ 11 ಕುಟುಂಬ ಮಾತ್ರ ಜಮೀನು ಸಿಕ್ಕಿದೆ. ಆ ಜಮೀನು 11 ಕುಟುಂಬದ ಆ ಹಿರಿಯರ ಹೆಸರಲ್ಲೇ ಇದೆ. ಈಗಿನ ಅವರ ಕುಟುಂಬದವರ ಹೆಸರಿಗೆ ಖಾತೆ ಆಗಿಲ್ಲ, ಇನ್ನು ಅವರ ಹೆಸರಲ್ಲೇ ಇದೆ. ಈಗಿನ ಈಗ ವಾಸ ಮಾಡ್ತಿರೋ ಕುಟುಂಬದ ಸದಸ್ಯರ ಹೆಸರಿಗೆ ಆಗದಿರೋ ಕಾರಣ ಯಾವ್ದು ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಇವಾಗ ಏನು ಆಧಾರ್ ಕಾರ್ಡ್ ಅಂತ ಬಂದಿದೆ ಅದೆಲ್ಲ ಅವ್ರ ಕಾಲದಲ್ಲಿ ಇರ್ಲಿಲ್ಲ. ಹಾಗಾಗಿ ಈಗ ಕೇಳುವಂತ ಒಂದು ಆಧಾರಗಳೇನಿದೆ ಆ ಆಧಾರಗಳನ್ನ ನಾವು ಒದಗಿಸಕ್ ಆಯ್ತಾ ಇಲ್ಲ. ಮತ್ತೆ ಅದರಿಂದ ಏನು ಮಾಡಿಸ್ಕೋಬೇಕು ಅದು ಮಾಡಿಸ್ಕೊಳಕ್ಕೆ ಸಾಧ್ಯವಾಯ್ತಿಲ್ಲ. ನಮ್ಮ ಕೈಲಿ ಇದ್ರೆ ಸಣ್ಣ ನಾವು ಮುಂದೆ ಹಿರಿಯರು ಇಲ್ಲಿ ಏನು ಪ್ರೊಸೆಸ್ ಆದ್ರು ಅವ್ರ ಹತ್ರ ಸೂಕ್ತ ದಾಖಲೆಗಳು ಇಲ್ಲದ ಕಾರಣ ಪ್ರಸ್ತುತ ಇರುವಂತ ಗಿರಿಜನರಿಗೆ ಅವರವರ ಹಕ್ಕುಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ದಾಖಲಾತಿಗಳ ಸಮಸ್ಯೆ ಎದುರಾಗ್ತಾ ಇದೆ. ಮೊದಲು ಜಮೀನು ಸರ್ಕಾರ ಅದನ್ನ ಅಳತೆ ಮಾಡಿ ಕೊಟ್ಟ ಮೇಲೆ ಆರ್ ಟಿ ಸಿ ಎಲ್ಲ ರೆಕಾರ್ಡ್ ಎಲ್ಲ ಇದೆ. ಆದ್ರೆ ಸೈನ್ಸ್ ಮಾಡಿಸ್ಕೊಳಕ್ಕೆ ಖಾತೆ ಸೈನ್ಸ್ ಮಾಡ್ಕೊಳಕ್ಕೆ ಆಗನ ಕಾಲದ ಈಗ ಅರ್ಧಿ ಪುನಸತಿ ಆದಂತ ಸಂದರ್ಭದಲ್ಲಿ ತಮ್ಗೆ ಯಾವ್ಯಾವ ಹಕ್ಕುಗಳನ್ನ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತೀನಿ ಅಂತ ಹೇಳಿದ್ದು, ಆದ್ರೆ ಯಾವ್ಯಾವ ಹಕ್ಕುಗಳು ನಿಮ್ಗೆ ಇದುವರೆಗೂ ಸಿಕ್ಕಿದೆ? ಈಗಿನ ಸವಲತ್ತುಗಳಂದ್ರೆ ಈಗ ಈ ಮೊಟ್ಟೆ ರೇಷನ್ ಅಂತ ಇದು ಬರುತ್ತಲ್ಲ, ಅದೊಂದು ಬರ್ತಾ ಇದೆ. ಅಂದ್ರೆ ಈಗ ಒಂದು 10 ವರ್ಷದಿಂದ ಹಿಂದೆ ಅದು ಆಗಿದೆ. ಪೌಷ್ಟಿಕ ಆಹಾರದ ಅದು ಬಿಟ್ಟರೆ ಮತ್ತೆ ಮಕ್ಕಳದ್ದು ಕಾಲೇಜ್ ಮಕ್ಕಳು ಓದೋರಿಗೆ 15,000 ರೂಪಾಯಿ ಶಿಕ್ಷಣ ಬತ್ತೆ, ನಿರೋದಾಗಿ ಬತ್ತೆ, ಓದಿ ಬಿಟ್ಟು ಇರೋರಿಗೆ ಕೆಲಸ ಇಲ್ಲ. ಮತ್ತೆ ಮನಸ್ಸು ಯೋಜನೆ ಅಂದ್ಬಿಟ್ಟು ಪಿಂಚಣಿ ದುಡ್ಡು 45 ವಯಸ್ಸಾಗಿರೋರಿಗೆ ಅವರು ಕೂಡ ಅದನ್ನು ಮಾಡಿಸ್ಕೊಟ್ರು.
ಸೀಗೂರಡಿನಲ್ಲಿ ವಾಸ ಮಾಡ್ತಿರೋಂಥ 110 ಕುಟುಂಬದ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ರ, ಶಿಕ್ಷಣ ಕೊಡಿಸ್ತಿದ್ರೆ, ಹೇಗಿದೆ ಇಲ್ಲಿನ ಮಕ್ಕಳ ಶಿಕ್ಷಣಕ್ಕೆ ಗುಣಮಟ್ಟ? ಹೋಗ್ತಾರೆ, ಇಲ್ಲಿ ಉದ್ಬೂರು ಹೋಗ್ತಾರೆ, ಅಲ್ಲಿ ಸರ್ಕಾರಿ ಗಿರಿಜನ ಆಶ್ರಮ ಇದೆಯಲ್ಲ, ಅಲ್ಲೋಗಿ ಓದ್ತಾ ಇದ್ದಾರೆ ಮಕ್ಕಳು. ಅಲ್ಲಿ ಮಕ್ಕಳಿಗೆ ಅಷ್ಟೇನು ಗುಣಮಟ್ಟ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಪಕ್ಕದ ಉದ್ಬೂರು ಗ್ರಾಮದಲ್ಲೇ ಎಲ್ಲ ಹೋಗಿ ಅಲ್ಲಿ ಗಿರಿಜನ ಶಾಲೆಯಲ್ಲಿ ಕಲಿತಾ ಇದ್ರು. ಅಲ್ಪ ಸ್ವಲ್ಪ ಶಿಕ್ಷಣ ಪಡ್ಕೊಂಡ್ರಂತ ಯುವಕರುಗಳಾಗಿರ್ಬೋದು, ಓದಿರಂತ ಮಕ್ಕಳೆಲ್ಲ ಕೂಲಿ ಮಾಡ್ಕೊಂಡೇ ಇರೋದು, ಯಾರು ಏನು ಕೆಲಸ ಅಲ್ಲಿ ಇಲ್ಲಿ ಏನು ಮಾಡ್ತಾ ಇಲ್ಲ, ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡೇ ಇರೋದು. ಜಮೀನು ಇದ್ರೆ ಅವ್ರ ಜೊತೆ ಸೇರ್ಕೊಂಡು ಜಮೀನು ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಮಾಮೂಲಿ ಕೂಲಿನೇ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಈಗ 2006 ಬಂದಂತೆ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ನಿಮಗೆ ಬೇಕಾದಂತ ಹಕ್ಕುಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ, ವೈಯಕ್ತಿಕ ಹಕ್ಕಾಗಿರ್ಬೋದು, ಸಾಮುದಾಯಿಕ ಹಕ್ಕಾಗಿರ್ಬೋದು, ಅರಣ್ಯ ಹಕ್ಕನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ಅರ್ಜಿಗಳನ್ನ ಹಾಕ್ತಾ ಬರ್ತಾ ಇದ್ದೀರಾ, ಅಥವಾ ಆಡಿ ಅರಣ್ಯ ಹಕ್ಕು ಸಮಿತಿ ಮುಖಾಂತರ ಯಾವ ರೀತಿ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ತಾ ಬರ್ತಾ ಇದ್ದೀರಾ? ಸರ್, ಸಿಗರಾಡಿಗ ಅರಣ್ಯ ಹಕ್ಕು ಪತ್ರ ಬಂದಿಲ್ಲ. ಏನಿದ್ರು ಫಾರೆಸ್ಟ್ ಒಳಗೆ ಇರೋರ್ಗೆ ಮಾತ್ರ ಅರಣ್ಯ ಹಕ್ಕು ಪತ್ರ 15 ಮನೆಗೆ ಬಂದದ್ದು. ಇನ್ನು ಮಿಕ್ಕನಾದ ಜನ ಎಲ್ಲೂ ಹೋಗ್ಬೇಡಿ. ನಿಮ್ಮ ಇಲ್ಲಿ ಎಷ್ಟು ಕುಟುಂಬಕ್ಕೆ ಸಿಕ್ಕಿದೆ? 15 15 ಕುಟುಂಬಕ್ಕೆ ಪತ್ರ ಸಿಕ್ಕಿದೆ. ಇನ್ನು ಮಿಕ್ಕನಾದ ಜನ ಎಲ್ಲೂ ಹೋಗ್ಬೇಕು. ಸೀಗುರಾಡಿಲಿ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ ಸೀಗುರಾಡಿಲಿ, ಯಾರಿಗೂ ಕೊಟ್ಟಿಲ್ಲ. ಅರಣ್ಯ ಹಕ್ಕು ಪತ್ರ ಅಲ್ಲಿ ಮಾತ್ರ ಅಲ್ಲಿ ಹಕ್ಕು ಪತ್ರ ಕೊಟ್ಟಿದ್ದಾರೆ, ಅದು ಮನೆ ಕಟ್ಟೋದಕ್ಕೆ ಕಟ್ಟಿ ಬಿಡ್ತಾರೆ, ಬರೀ ಮನೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಂತ ಹೇಳ್ಬಿಟ್ಟು. ಬಾಕಿ 8 ಕುಂಟೆ ಹಂಗೆ ಅಷ್ಟೇ, 8-10 ಅದ್ರ ಒಳಗಡೆ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲ ಹಕ್ಕು ಪತ್ರ ಯಾವ್ದು ಕೊಟ್ಟಿಲ್ಲ, ಸಿಕ್ಕಿಲ್ಲ. ಮಸಣ ಜಾಗ ಇರೋದು ಅದನ್ನ ಬಿಡಿಸೋರು ಯಾರು ಇಲ್ಲ. ಇಲ್ಲಿ ಜಾಗ ಇದೆ ಸ್ಮಶಾನಕ್ಕೆ, ಜಾಗ ನಮ್ಮ ಜಾಗ ಇದೆ, ಅದು ಸ್ಮಶಾನಕ್ಕಂತ ರೈತರು ಬಾಯಲ್ಲಿ, ಅದು ರೈತರು ಜಮೀನು ಮಾಡ್ಕೊಂಡಿದ್ದಾರೆ, ಅದು ಬಿಡಿಸೋರು ಯಾರಿಲ್ಲ. ಅಲ್ಲಿ ಇರಂಥದ್ದು ಅಲ್ಲಿ ಕಾಡಲ್ಲಿ ಮಸಣ ಇರಂತ, ಅದು ಕಾಡಲ್ಲಿ ಅಲ್ಲೇ ಮಾಡಿದ್ದೇವೆ. ಅಲ್ಲಿ ಕಾಡಾಗ ಅಲ್ಲಿಗೆ ಕೂಡ ಈಗ ಮಸಣದಕ್ಕೆ ಹೋಗೋದಕ್ಕೆ ಅರಣ್ಯದವರು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ, ಆದರೂ ನಾವು ಬಿಡ್ತಾ ಇಲ್ಲ ಸರ್. ನಮ್ದು ಮಸಣ ಜಾಗ ನಾವು ಬಿಡಲ್ಲ ಅಂತೇಳಿ ನಾವು ಅಲ್ಲಿಗೆ ಹೋಗ್ತೇವೆ, ಗಲಾಟೆ ಮಾಡಿದ್ರೆ ನಾವು ಬಿಡಲ್ಲ. ಈಗ ನಿಮ್ಮ ಆಡಿನಲ್ಲಿ ಏನಾದರೂ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಆಗಿರ್ಬೋದು, ಅವ್ರನ್ನ ಶವ ಸಂಸ್ಕಾರ ಮಾಡಲಿಕ್ಕೆ ಎಲ್ಲಿ ಸ್ಮಶಾನ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ತಮ್ಮ ಇವಾಗ ನೋಡಿ ಸರ್? ಈಗ ಒಂದೊಂದು ಒಬ್ಬೊಬ್ಬರಿಗೆ ಅಂತಿದೆ, ಆ ಗುಂಪವರು ಎಲ್ಲಿ ಹಾಕಿದ್ರು ಅವರ ಒಂದು ಪೀಳಿಗೆ ಏನಿದೆ ಅವರು ಎಲ್ಲಿ ಹಾಕ್ತಿದ್ರು ಅಲ್ಲಲ್ಲೇ ಹಾಕೋದು. ಈಗ ಕೆಲವ್ರದ್ದು ಸೀಗುರ್ ಕೆರೆ ಅಂತಿದೆ, ಕಾಡಿನ ಒಳಗೆ ಸೀಗುರ್ ಕೆರೆ ರೋಡ್ ಸೈಡಲ್ಲಿ ಇದೆ, ಅಲ್ಲಿ ಕೆಲವರು ಹಾಕ್ತಾರೆ. ಇನ್ನು ಕೆಲವರು ಈ ಕೆರಾಡಿ ಪಕ್ಕದಲ್ಲಿದೆ, ಆ ಕೆರಾಡಿ ಪಕ್ಕದಲ್ಲೇ ಹಾಕ್ತಾರೆ ಹಂಗೆ. ಇನ್ನು ಕೆಲವರು ಈ ಕಡೆ ಜಮೀನ್ ಹತ್ರ ನಾವಂತಂದ್ರೆ ಸ ಒಂದು ದೇವಸ್ಥಾನ ಅಂದ್ರೆ ನಮ್ಗೆ ಒಂದು ದೇವ್ರ ಸಂಬಂಧಪಟ್ಟಾಗಿದ್ದೇವಲ್ಲ. ಈಗ ನಾವು ಕಾಕನಕೋಟೆ ಕುಟುಂಬದವರು ಅಂತ ಅಂದಾಗ ನಾವೀಗ ಸೀಗರ ಕೆರೆ ಅಂತ ಅಂದ್ಬಿಟ್ರೆ ಈಗ ಅಲ್ಲಿ ಮಸಣ ಜಾಗ ಮಾಡಿದೀವಿ, ಅಲ್ಲಿಗೆ ಹೋಗೋದು ನಾವು. ಮತ್ತೆ ಇನ್ನೊಬ್ರು ಈಗ ಉಳ್ಳಿಪುರದ ಗ್ರಾಮದವರು ಅಂತ ಇದ್ದಾರೆ, ಅದಕ್ಕೂ ದೇವ್ರಿಗೂ ಸಂಬಂಧಪಟ್ಟ ಜನ ಇದ್ದಾರೆ, ಅವರೊಂದು ಜಾಗ. ಆ ರೀತಿ ಮಾಡಿಕೊಂಡು ನಾವು ಬೇರೆ ಬೇರೆ ರೀತಿಲಿ ಮಸಣ ಜಾಗ ಮಾಡಿದ್ದೀವಿ. ಈಗ ನಿಮ್ಮ ಸೀಗೂರು ಹಾಡಿನಲ್ಲಿ ನಿಮ್ಗೆ ಸಿಗ್ಬೇಕಾದಂತ ಹಕ್ಕುಗಳನ್ನ, ಅಂದ್ರೆ ಅರಣ್ಯಕ್ಕೆ ಹೋಗಿದ್ದಕ್ಕೆ ಅರಣ್ಯಕ್ಕಾಗಿರ್ಬೋದು, ಸಾಮುದಾಯಿಕ ಹಕ್ಕು ಆಗಿರ್ಬೋದು, ನಿಮಗೆ ಜಮೀನ್ ನೀಡ್ಲಿಕ್ಕೆ ಆಗಿರ್ಬೋದು, ಈ ಹಕ್ಕುಗಳನ್ನ ನೀಡ್ಲಿಕ್ಕೆ ನಿಮ್ಮ ಜಮ್ಮ ಅಥವಾ ನೀವು ಇದ್ದಂತ ಜಾಗಕ್ಕೆ ಹೋಗಿ ಅಲ್ಲಿ ಏನಾದ್ರು ನಕ್ಷೆ ಗುರುಸುವಂತ ಕೆಲಸ ಏನಾದ್ರು ಆಗುತ್ತೆ ತಮಗೆ ಹಕ್ಕುಗಳನ್ನ ನೀಡೋ ನಿಟ್ಟಿನಲ್ಲಿ? ಹಕ್ಕುಗಳು ಸಹ ಯಾವ ಕೊಟ್ಟಿಲ್ಲ ಸೀಗರಾಡಿ, ಅದೆಲ್ಲ ಮಾಡಿಲ್ಲ, ಮಾಡಕ್ ಬಂದಿಲ್ಲ. ಗುರುತಿಸಬೇಕು ಅಲ್ಲಿ ಏನಿತ್ತು ಏನಿಲ್ಲ ಅನ್ನೋದು ಮಾಡ್ಬೇಕಂತ ಹೇಳ್ತಾವ್ರೆ, ಜನಗಳು ಕರೆಸಿ ಅಲ್ಲಿ ಬಂದು ಏನು ಗುರುತಿಸಿಲ್ಲ ಮಾಡಿಸಿಲ್ಲ. ಜನಗಳೆಲ್ಲ ಬಂದು ಮಾಡಿದ್ರೆ ಸಹ ಆದ್ರೆ ಇನ್ನು ಆ ಮಾಹಿತಿಗಳು ಇಲ್ಲಿಗೆ ಕೊಟ್ಟಿಲ್ಲ. ಈಗಂದ್ರೆ ಕೆಲವೊಂದು ಅರಣ್ಯದ ಸಮೀಪ ಇರುವಂತ ಹಾಡಿಗಳಲ್ಲಿ ಆಗಿರ್ಬೋದು, ಅರಣ್ಯದ ಒಳಗಡೆ ಇರುವಂತ ಹಾಡಿಗಳಲ್ಲಿ ಈ ಬಳ್ಳೆ ಮತ್ತೆ ಡಿ ಪಿ ಗುಪ್ಪಿ ವ್ಯಕ್ತಿನಲ್ಲಿ ಅವ್ರಿಗೆಲ್ಲ ಅವರಿದ್ದಂತ ಜಮ್ಮಸ್ಥಳ ಆಗಿರ್ಬೋದು, ಅವ್ರ ಹಿರಿಯರು ಇದ್ದಂತ ಜಾಗಗಳಿಗೆಲ್ಲ ಹೋಗಿ ಅವ್ರಿಗೆ ಒಂದು ನಕ್ಷೆಯನ್ನು ಗುರುಸಿ ಅವ್ರಿಗೆ ಒಂದು ಸೀಮಿತ ಜಾಗದಲ್ಲಿ ಅವ್ರಿಗೆ ಜಮೀನು ಮಾಡ್ಲಿಕ್ಕಾಗಿರ್ಬೋದು, ಅರಣ್ಯಕ್ಕೆ ಹೋಗಿ ಕಿರು ಉತ್ಪನ್ನ ತರಲಿಕ್ಕೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆ ನಕ್ಷೆ ಏನಂದ್ರೆ ನಿಮ್ ಮಾಡಿದ್ರೆ ಗುರುತಿಸಿಲ್ಲ ಇನ್ನು. ಅದು ಹಕ್ಕುಗಳು ಕಿರಣೆ ಯಾವುದು ಕಿರಣೆಯ ಹಕ್ಕಿ ಪಾರೆಸ್ಟ್ನವರು ತೊಂದಿ ಕೊಟ್ಟಿಲ್ಲ, ಜೇನುತುಪ್ಪಗೆ ಮರದ ಪಾಸಿಗೆ ಮಾತ್ರ ಹಕ್ಕು ಪತ್ರ ಕೊಟ್ಟಿದ್ದಾರೆ ನಿಮ್ಗೆ. ಆಗಿದೆ ಕಾಡಿಗೆ ಹೋಗಂತವ್ರಿಗೆ ಎಲ್ಲರಿಗೇನಿಲ್ಲ,
ಕಾಡುವಾಗಂತವ್ರಿಗೆ ನೋಡಿ ಅದನ್ನು ಮಾಡಿಸಿಕೊಟ್ಟಿದ್ದೀವಿ, ಕೊಟ್ಟಿದ್ದಾರೆ ಸರ್. ಇನ್ನು ಬಾಕಿ ಇದ್ದು ಯಾವುದು ಇನ್ನು ಬಿಡಲ್ಲ, ಈಗ ಒಂದು ಸೌದಿ ಸರ್ ಬೇಕಾದ್ರೆ ಬಿಡಲ್ಲ. ನನ್ನ ಸಣ್ಣ ಪುಟ್ಟ ಕಿರು ಉತ್ಪನ್ನ ತರಲಿಕ್ಕೆ ಒಂದು ಕೆಲವು ಕುಟುಂಬಕ್ಕೆ ಹತ್ರ ಇದೆ, ಕೆಲವರಿಗೆ ಇದೆ ಅನಿಸ್ತದೆ, ಆದರೆ ಎಲ್ರಿಗೂ ಇಲ್ಲ. ಎಲ್ಲ ಈಗ 100 ಕುಟುಂಬ ಇಲ್ಲಿ ಜೀವನ ಮಾಡ್ತಾ ಇದೆ ಅಂತಂದ್ರಿ, ಎಲ್ಲ ಕುಟುಂಬಕ್ಕೂ ಜಮೀನಿಲ್ಲ, ಎಲ್ಲ ಕುಟುಂಬಕ್ಕೂ ಹಕ್ಕು ಪತ್ರ ಸಿಕ್ಕಿಲ್ಲ. ಆದರೂ ಇಲ್ಲಿ ಜೀವನವನ್ನು ನಡೆಸಬೇಕಾಗಿದೆ, ತಮ್ಮ ಮುಂದಿನ ಪೀಳಿಗೆ ಅವ್ರನ್ನ ಮುಂತರಲಿಕ್ಕೆ ಒಂದು ಜೀವನವನ್ನ ಮುಂದುವರ್ಸ್ಕೊಂಡು ಹೋಗ್ಲೇಬೇಕಾಗಿದೆ. ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕಾಗಿರ್ಬೋದು ಅಥವಾ ತಾಲೂಕಿನ ವಿವಿಧ ಇಲಾಖೆಗಳಿಗಾಗಿರ್ಬೋದು, ಯಾವ ರೀತಿಯೆಲ್ಲ ನಿಮಗೆ ಸೇವಾ ಸೌಲಭ್ಯಗಳನ್ನ ಅಥವಾ ಹಕ್ಕುಗಳನ್ನ ನೀಡಿದ್ರೆ ತಮ್ಮ ಈ ಸೀಗುರಣ್ಣಿನಲ್ಲಿ ಗಿರಿಜನರು ಉತ್ತಮವಾಗಿ ಜೀವನವನ್ನ ನಡೆಸಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಗೊತ್ತು. ಈ ಮೂಲಕ ತಾವೇನ್ ಮನವಿ ಮಾಡ್ಕೋತೀರಾ? ಈ ಮಾಹಿತಿಗಳನ್ನ ನಮ್ಮ ಹತ್ರ ಪಡಿಸಿರಿ ನೀವು. ಗೋಮಾಳ ಜಾಗ ಆಗಲಿ ಸರ್ಕಾರನೇ ಈಗ ನಮಗೆ ಎಲ್ಲಾದರೂ ಜಮೀನುಗಳು ಕೊಡಿಸಿಕೊಟ್ರೆ ಒಂದು ಅನುಕೂಲ ಆಗುತ್ತೆ. ಇವಾಗ ತುಂಬಾ ತೊಂದರೆಯಲ್ಲಿ ಇರೋದು, ಮನೆ ಕಟ್ಟಿಕೊಳ್ಳಕ್ಕೆ ಸೈಟ್ ಇಲ್ಲದೆ ಹಿಂಸೆಯಲ್ಲಿ ಇದ್ದೀವಿ. ಮತ್ತೆ ಅದೇ ಸೈಟು ಈ ಸೌಲಭ್ಯಗಳನ್ನ ಪಡ್ಕೊಳ್ಳಕ್ಕೆ ಆಧಾರಗಳನ್ನ ಮಾಡ್ಕೋಬೇಕು, ದಾಖಲೆಗಳು ಮಾಡ್ಕೊಳ್ಳಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈ ತಿಂಗಳಿಗೊಂದ್ಸಲನೋ ಇಲ್ಲ ವಾರಕ್ಕೊಂದ್ಸಲನೋ ನಮ್ಮ ಗಿರಿಜನರ ಆಡಿಗಳಿಗೆ ದಾಖಲೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ ಮಾಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಪ್ರತಿಯೊಬ್ಬರು ಹೋಗಿ ದಾಖಲೆಗಳನ್ನ ಮಾಡಿಸ್ಕೊಳ್ಳೋಕ್ಕೆ ಅವ್ರು ಆಗಲ್ಲ. ಒಂದಿನ ಕೂಲಿಗೆ ಹೋದ್ರೆ ಈ ಜೀವನ ನಡೆಯೋಕ್ಕಾಗೋದು, ಇಲ್ಲಾಂದ್ರೆ ಇನ್ನೊಂದಿನ ಜಮೀನೆಲ್ಲ ಏನೆಲ್ಲ ಕೂಲಿಗೆ ಹೋದ್ರೆ ಸರ್ಕಾರದಿಂದ ಏನೋ ಒಂದು ಪೌಷ್ಟಿಕ ಆಹಾರದ ಮತ್ತೆ ಸೊಸೈಟಿ ಬರೋರ್ಗಂಟಿ ಸ್ವಲ್ಪ ವಾಸಿ ಆದ್ರೂ ಖರ್ಚು ವೆಚ್ಚಗೆ ಎಲ್ಲ ಬೇಕಾದ್ರೆ ಕೂಲಿಗೆ ಹೋದ್ರೆ ಕೂಲಿಗೆ ಹೋಗ್ಲೇಬೇಕಲ್ಲ. ಗಿರಿಜನ ಎಷ್ಟ ನೋಡ್ತೇನೆ ಅಂತ ಸರ್ಕಾರ ಈಗ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಹಕ್ಕುಗಳನ್ನ ಪಡ್ಕೋಬೇಕು ಅಂದ್ರೆ ಮುಖ್ಯವಾಗಿ ತಮಗೆ ದಾಖಲಾತಿಗಳು ಸಮಸ್ಯೆ ಎದುರಾಗ್ತದೆ, ಸಮಸ್ಯೆಯಿಂದ ಆ ಸೌಲಭ್ಯಗಳನ್ನ ಪಡೆಯಕ್ಕಾಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಒಂದು ಮಹಿಳೆ ಅವ ಹೋಗಿ ಕೂಲಿ ಮಾಡ್ರೆ ಅವಳಗ ಬರೋದು. ಅದೇ ಸರ್ಕಾರ ಮಟ್ಟದಿಂದ ವಿವಿಧ ಇಲಾಖೆಗಳ ಮಟ್ಟದಿಂದ ಪ್ರತಿಯೊಂದು ಹಾಡಿಗೂ ಹೋಗಿ ಅಲ್ಲಿ ಪ್ರತಿಯೊಂದು ಕುಟುಂಬದ ಗಿರಿಜನರ ದಾಖಲಾತಿಗಳನ್ನು ಪರಿಶೀಲಿಸಿ ಯಾವ ದಾಖಲಾತಿ ಕೊರತೆ ಇದೆ ಅನ್ನೋದನ್ನ ಒಂದು ಶಿಬಿರ ಆಯೋಜನೆ ಮಾಡೋ ಮುಖಾಂತರ ಆಯಾ ಹಾಡಿನಲ್ಲಿ ಮಾಡಿ ಅಂದ್ಕೊಳ್ತು ಅಂದ್ರೆ ಸರಿಯಾದ ದಾಖಲಾತಿಯನ್ನ ಆಗಿಲ್ಲಿಂದ ಗಿರಿಜನರು ಮಾಡಿಸ್ಕೊಂಡು ತಮಗೆ ಬೇಕಾದಂತ ಹಕ್ಕುಗಳನ್ನ ಅಥವಾ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಹೌದೌದು, ಇದು ಪ್ರತಿಯೊಂದು 120 ಹಾಡಿಗಳು ಏನಿದೆ ನಮ್ಮ ಮೆಚ್ಚಡಿಕೋಟೆ ತಾಲೂಕಿನಲ್ಲಿ ಪ್ರತಿಯೊಂದು ಹಾಡಿನಲ್ಲೂ ಇದೇ ಸಮಸ್ಯೆನೇ ಇರೋದು. ಇಲ್ಲಿ ದಾಖಲಾತಿಗಳ ಸಮಸ್ಯೆನೇ ಇರೋದ್ರಿಂದ ಸರ್ಕಾರದವರು ಎಚ್ಚೆತ್ಕೊಂಡು ನಮ್ಮ ಹಾಡಿಗಳಿಗೆ ಹಾಡಿಯ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈಗ ಸರ್ಕಾರ ಮತ್ತು ಇಲಾಖೆಗಳು ಎಚ್ಚೆತ್ಕೊಳ್ಳೋದ್ರ ಜೊತೆಗೆ ಗಿರಿಜನರು ಕೂಡ ಎಚ್ಚೆತ್ಕೊಂಡು ತಮ್ಮ ಅಭಿವೃದ್ಧಿಯನ್ನು ತಾವು ಮಾಡ್ಕೋಬೇಕಾಗಿದೆ. ಈ ಕುರಿತು ತಾಲೂಕಿನ ಗಿರಿಜನರಿಗೆ ತಾವೇನು ಕೊನೆಯದಾಗಿ ಒಂದು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಪುಟ್ಟ ಮರೆ? ನಾವುಗಳೇ ಎಲ್ಲರೂ ಸೇರಿ ಒಗ್ಗಟ್ಟು ಸೇರಿ ಮುಂದೆ ಬೆಳೆಯೋದಕ್ಕೂ ಮಾಡೋದಕ್ಕೂ ಯಾವುದೋ ಒಂದು ಸೌಲಭ್ಯ ಪಡ್ಕೊಳ್ಳೋದಕ್ಕೂ ಸರ್ಕಾರದಿಂದ ನಾವು ಮುಂದೆ ಒಗ್ಗಟ್ಟಾದರೆ ಎಲ್ಲ ಕೆಲಸ ಕಾರ್ಯಗಳು ಆಯ್ತವೆ ಸರ್. ನಾವೇ ಒಗ್ಗಟ್ಟು ಇಲ್ಲ ಅಂತಂದರೆ ಎಲ್ಲ ದೂರದರ ಅಂತ ಅಂದರೆ ನಾವು ಎಲ್ಲಿರ್ತೀವೋ ಅಲ್ಲೇನೆ. ನಾವು ಎಲ್ಲಿಂದ ಫೀಸ್ ಕಟ್ಟೋದು? ಸರ್ಕಾರ ಎಲ್ಲ ಸೌಲಭ್ಯ ಕೊಡುತ್ತೆ. ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಹೀಗೆ ಸಂಘ ಅನ್ನೋದು ಮಾಡಿಸಿದ್ರು ಸರ್ ಎಲ್ಲ ಹಾಡಿಗಳಲ್ಲಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳೆಲ್ಲ ಗೊತ್ತಾಗಿ ಸುಮಾರು ಎಲ್ಲ ರೆಕಾರ್ಡ್ಗಳು ಮಾಡಿಸ್ಗಳಷ್ಟು ಒಂದು ಮಟ್ಟಿಗೆ ಬಂದಿದ್ದೀವಿ ಅವರಿಂದ. ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತವ್ರೆ, ಹಿಂಗೆ ಕ್ಯಾಸ್ಟ್ ಇನ್ಕಮ್ ಆಗಿರಲಿ ಆಧಾರ ಆಗಿರಲಿ ಆಧಾರ ಕಾರ್ಡ್ಗಳು ಇವೆಲ್ಲನೂ ಸ್ವಲ್ಪ ಜನಕ್ಕೆ ಮಾಡಿಸ್ಕೊಡ್ತಾ ಇದ್ದಾರೆ ಅವ್ರ ಕಡೆಯಿಂದನೂ. ಆಮೇಲೆ ಹಿಂಗೆ ಹಾಸ್ಪಿಟ್ಲನ್ನು ಕೂಡ ಅವ್ರಿಂದ ವಿವೇಕಾನಂದ ಕಡೆಯಿಂದ ವಾರ ವಾರ ಗಾಡಿಗಳು ಕಳಿಸ್ತಾರೆ. ಸಿಗುವಂತ ಸರ್ಕಾರದಿಂದ ಆಗಿರ್ಬೋದು ಸಂಘ ಸಂಸ್ಥೆಗಳಿಂದ ಸಿಗುವಂತ ಸೇವಾ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಏನೇ ಸಮಸ್ಯೆ ಇದ್ರು ಅದನ್ನ ಮುಕ್ತವಾಗಿ ಹಂಚ್ಕೊಂಡು ಬೇಕಾದಂತ ಸೌಲಭ್ಯಗಳನ್ನ ಪಡ್ಕೊಂಡು ಪ್ರಶ್ನೆ ಮಾಡಿದ್ರೇನೆ ಗಿರಿಜನರು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ. ನಂದ ಸ್ವಾಮಿ ವಿವೇಕಾನಂದನೇ ಸಂಘ ಈಗ ಸೋಲಾರ್ಗಳನ್ನು ಕೊಡಿಸಿಕೊಟ್ರು ನಮ್ಮ ಹಾಡಿಗಳಿಗೆ. ಈಗ ಪ್ರಸ್ತುತ ಸೋಲಾರ್ ವ್ಯವಸ್ಥೆನೂ ಕೂಡ ಹಾಡಿನಲ್ಲಿದೆ. ಬಹಳ ಸಂತೋಷ ಆಯ್ತು ಎಷ್ಟೊತ್ತು ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಪ್ರಸ್ತುತ ಎಚ್ಚರಿಕೊಂಡ ತಾಲೂಕಿನ ಸೀಗೂರು ಹಾಡಿನಲ್ಲಿ
ಕಳೆದ ಹಲವಾರು ವರ್ಷಗಳಿಂದ ಯಾವ ರೀತಿಯ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದೀರಾ? ಪ್ರಸ್ತುತ ಹಾಡಿಯ ಸ್ಥಿತಿಗತಿ ಹೇಗಿದೆ? ಇಲ್ಲಿನ ಗಿರಿಜನರ ಜೀವನ ಶೈಲಿ ಹೇಗಿದೆ? ಇಲ್ಲಿಗೆ ಗಿರಿಜನರು ಪುನಃಸತಿ ಆಗೋಕ್ಕೂ ಮುಂಚೆ ಯಾವ ಅರಣ್ಯ ವ್ಯಾಪ್ತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು? ಅಂದಿನ ಜೀವನಕ್ಕೂ ಇಂದಿನ ಜೀವನಕ್ಕೂ ಎಷ್ಟೆಲ್ಲ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ? ಪ್ರಸ್ತುತ ಏನೆಲ್ಲ ಹಕ್ಕುಗಳಿಗಾಗಿ ಸೌಲಭ್ಯಗಳಿಗಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ? ಈ ರೀತಿಯ ಸೌಲಭ್ಯಗಳನ್ನ ಹಕ್ಕುಗಳನ್ನು ತಮಗೆ ಏನು ಅರಣ್ಯ ಕಾಯ್ದೆ ಅನ್ವಯ ನೀಡಲಿಕ್ಕೆ ಸರ್ಕಾರ ಅಥವಾ ವಿವಿಧ ಇಲಾಖೆಗಳು ಯಾವ ರೀತಿಯಾದಂಥ ದಾಖಲಾತಿಗಳನ್ನು ತಮಗೆ ನೀಡಿದರೆ ತಮಗೆ ಈ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ? ಮುಖ್ಯವಾಗಿ ಗಿರಿಜನರು ಯಾವ ರೀತಿಯೆಲ್ಲ ಒಗ್ಗಟ್ಟಾಗಿ ತಮ್ಮ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿದೆ ಅನ್ಕೊಟ್ಟು ಸಾಕಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಂಡಿದ್ದಕ್ಕೆ, ತಮ್ಮ ಅನುಭವವನ್ನು ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಎನ್ಬಿಳ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಸೀಗೂರು ಹಳೆಯ ಕುರಿತು, ಇಲ್ಲಿನ ಗಿರಿಜನರ ಕುರಿತು, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇಲ್ಲಿನ ಗಿರಿಜನರ ಜೀವನ ಶೈಲಿಯಲ್ಲಾಗಿರೋ ಬದಲಾವಣೆಗಳಾಗಿರೋದು, ಪ್ರಸ್ತುತ ಇವರ ಜೀವನ ಶೈಲಿ ಹಾಗೂ ಇವರು ಅರಣ್ಯದಿಂದ ಹೊರಬಂದು ಯಾವ ರೀತಿಯಾದ ಹಕ್ಕುಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನು ಯಾವ ರೀತಿ ನಿರಂತರ ಹೋರಾಟವನ್ನು ನಡೆಸ್ತಾ ಇಂದಿಗೂ ಯಾವ ರೀತಿಯ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಗೂ ಇಲ್ಲಿನ ಪ್ರಮುಖವಾದಂಥ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಇಲಾಖೆಗಳು ಯಾವ ರೀತಿಯಲ್ಲಿ ಎಚ್ಚೆತ್ಕೋಬೇಕು ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನು ಸೀಗೂರು ಹಾಡಿಯ ನಿವಾಸಿಗರಾದಂಥ ಶ್ರೀಮತಿ ಪುಟ್ಟಮ್ಮ ಅವರಾಗಿರ್ಬೋದು, ಶ್ರೀಯುತ ಪ್ರಕಾಶ್ ಅವರು ಮತ್ತು ಶ್ರೀಯುತ ರಾಜು ಅವರು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕುರುಬ ಮಕ್ಕಳು ದೂರಿ ದೂರಿ.